ನಾನು ವಿಜಯ್ ಬ್ಯಾಕ್ ವಿತ್ ಅನದರ್ ವಿಡಿಯೋ ನಾವಿದ್ದೀವಿ ಮತ್ತು ಶ್ರಾವಣ್ ಬೆಳಗೊಳ ನೋಡಿ ಹಿಂದೆಗಡೆ ಕಾಣಿಸ್ತಿದೆಯಲ್ಲ ಇದು ಮೇಲೆ ಇನ್ನು ಹತ್ತಾ ಇದೀನಿ ಮೋಟಾರ್ ಸೈಕಲ್ ಒಂದು ಪಾಡಿಯಲ್ಲಿ ಇಲ್ಲೆಲ್ಲ ವಯಸ್ಸಾದವರು ಎಲ್ಲ ಬರ್ತಾರೆ ವಯಸ್ಸಾದವ್ರನ್ನ ಮೇಲೆ ಹತ್ತಿಸ್ಬೇಕಂತ ಅಂದರೆ ಅವ್ರಿಗೆ 1000 ರೂಪಾಯಿ ಕೆಳಗಿಂದ ಮೇಲೆ ಕರ್ಕೊಂಡು ಹೋಗಕ್ಕೆ ಚೇರ್ ತರ ಕಟ್ಟಿಬಿಟ್ಟು ಕಡ್ಡಿ ಹಾಕಿ ಕಡ್ಡಿ ಹಾಕಿ ಅವ್ರನ್ನ ಕರ್ಕೊಂಡು ಮೇಲೆ ಹೋಗಕ್ಕೆ 1000 ರೂಪಾಯಿ ಅಂತೆ ಚಾರ್ಜಸ್ ಬನ್ನಿ ದೇವಸ್ಥಾನ ತೋರಿಸ್ತೀನಿ ಅಷ್ಟರಂತೂ ಸುಸ್ತಾಗಿ ಹೋಗುತ್ತೆ ನಾನು ಇನ್ನೂ ಅರ್ಧನೂ ಹೊತ್ತಿಲ್ಲ ನೋಡಿ ನಮ್ಮ ಕನ್ನಡದವ್ರಿಗಿಂತ ಬೇರೆ ಹಿಂದಿಯವರೇ ಜಾಸ್ತಿ ಬರ್ತಾರೆ ಇಲ್ಲಿ ಅನ್ಸುತ್ತೆ ಬರೀ ಅವ್ರಗಳೇ ಸಿಗ್ತಾ ಇದ್ದಾರೆ ಅವ್ರಗಳೇ ಇದ್ದಾರೆ ಅಂತೂ ಇಂತೂ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಶ್ರಾವಣ್ ಗಡಗಳ ಶ್ರಾವಣ್ ಬೆಳಗೊಳ ಬೆಟ್ಟ ಹತ್ತಿದ್ದೀನಿ ಜೈ ಜಿನೇಂದ್ರ ಜೈ ಒಂದು ವ್ಯೂ ತೋರಿಸ್ತೀನಿ ನೋಡಿ ಇದು ದೇವಸ್ಥಾನ 24ನೇ ತೀರ್ಥಾಂಕರ ಬಸದಿ ಆರ್ಕಿಟೆಕ್ಚರ್ ಆಗಿನ ಕಾಲದಲ್ಲಿ ಹೆಂಗೆಲ್ಲ ಕೆತ್ತನೆ ಮಾಡಿಬಿಟ್ಟಿದ್ದಾರೆ ರೆಡಿ ವ್ಯೂ ತೋರಿಸ್ತೀನಿ ನೋಡಿ ಇಲ್ಲಿ ಫುಲ್ಲು ಕಾಲದಲ್ಲಿ ಇಷ್ಟೆಲ್ಲ ಬೆಟ್ಟದ ಮೇಲೆ ಹಿಂಗೆಲ್ಲ ಕಟ್ಟಿರೋದಿದೆ ಬೆಟ್ಟ ಗಿಟ್ಟ ಗೋಡೆ ಕಾಲದಲ್ಲಿ ಸ್ಲೇವರಿ ಸಿಸ್ಟಮ್ ಸರಿ ಯೂಸ್ ಮಾಡಿಬಿಟ್ಟಾರೆ ಅದೇ ಮೇಲೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಇದು ದೇವಸ್ಥಾನದ ಒಳಗೆ ಎಂಟ್ರೆನ್ಸ್ ಭರತೇಶ್ವರ ಅಂತೆ ಗೊಮ್ಮಟೇಶ್ವರ ಅಂತೆ ಇನ್ನೊಂದು ಸ್ವಲ್ಪ ಮೇಲಿದೆ ಎಲ್ಲ ವಯಸ್ಸಾದವರೆ ಬಂದಿರ ಈಗ ಕಾಣಿಸ್ತಿದೆಯಲ್ಲ ಈಗ ನಿಮಗೆ ಕಾಣಿಸೋದೆ ಗೊಮ್ಮಟೇಶ್ವರ ಮೇನ್ ಮಾತಾಡೋಣ ನಿಧಾನ ಕೇಳಿಸ್ಕೊಳ್ತೀನಿ ನೋಡಿ ಇದು ನಮಗೆ ಕಾಣಿಸೋ ಮೇನ್ ಗೊಮ್ಮಟೇಶ್ವರನ ಪ್ರತಿಮೆ ದೇವಸ್ಥಾನ ಇದು ಗೊಮ್ಮಟೇಶ್ವರನ ಸ್ಟ್ಯಾಚು ಇದೆಯಲ್ಲ ಅದರ ಸುತ್ತ ಒಂದು
ಪಾಶ್ವನಾಥ ತೀರ್ಥಾಂಕ, ಶ್ರೀ ತಾಂತಿನಾಥ ತೀರ್ಥಾಂಕ, ಫುಲ್ ಆನ್ಸಿಸ್ಟರ್ಸ್ದು ಡೀಟೈಲು. ನಾವು ಹಿಸ್ಟ್ರಿಲೆಲ್ಲ ಓದ್ತೀವಲ್ಲ, ಚರಿತ್ರೆಯಲ್ಲಿ ಬಂದಿರುವ ಇದು ಎಲ್ಲ ತೀರ್ಥಾಂಕರ್ಸ್ದ ಹೆಸರುಗಳಿದೆ. ಮತ್ತು ಬುದ್ಧಂದು ಸ್ಟ್ಯಾಚ್ಯೂಗಳು ಎಲ್ಲ ಒಂದೇ ಥರ ಇದ್ದಾರೆ, ಯಾರು ಏನು ಅಂತಲೇ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಎಲ್ಲ ಶ್ರೀ ಸುಮತಿನಾಥ ತೀರ್ಥಾಂಕ, ಎಲ್ಲ ತೀರ್ಥಾಂಕರದೇ ಇದೆ. ಮಹಾವೀರ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿ. ನವೀನಾಥ ತೀರ್ಥಾಂಕ ಎಲ್ಲ. ಇದು ಬುದ್ಧನ ಬಗ್ಗೆ ಓದಿದ್ದೀರಲ್ಲ ಹಿಸ್ಟ್ರಿ, ಕನ್ನಡ ಬುಕ್ಕಲ್ಲಿ ಮತ್ತು ಇಂಗ್ಲೀಷ್ ಬುಕ್ಕಲ್ಲೆಲ್ಲ ಓದಿರ್ತೀರ. ಆದಿನಾಥ ತೀರ್ಥಾಂಕರು ಸ್ಟ್ಯಾಚ್ಯೂ ನೋಡಿ, ಶ್ರೀ ಮಲ್ಲಿನಾಥ ತೀರ್ಥಾಂಕ, ಎಲ್ಲ ತೀರ್ಥಾಂಕರುಗಳದೇ ಇದೆ. ನೀವಿಲ್ಲಿ ನೋಡೋಕ್ಕಾದರೆ ತುಂಬ ಚೆನ್ನಾಗಿದೆ ನೋಡಿ, ಎಂಜಾಯ್ ಮಾಡಿ. ತೋರಿಸ್ತೀನಿ ಮೇಲ್ಗಡೆಯಿಂದ ವ್ಯೂ. ನಾವು ಅಲ್ಲಿಂದ ಹತ್ಕೊಂಬಂದಿದ್ದು ಕೆಳಗಡೆಯಿಂದ, ಮತ್ತು ಅದು ಕಲ್ಯಾಣಿ ಇದೆ, ಮತ್ತು ಆ ಕಡೆ ಬೆಟ್ಟಕ್ಕೂ ಹೋಗಬೇಕು, ಆಮೇಲೆ ನಡ್ಕೊಂಡು ಹೋಗೋಣ. ಅಲ್ಲಿ ಯಾರೂ ಹೋಗ್ತಾ ಇಲ್ಲ ಆದರೆ, ಬಟ್ ಇಲ್ಲಿ ತುಂಬ ಜನ ವಯಸ್ಸಾದವರೇ ಜಾಸ್ತಿ, ಆಮೇಲೆ ಕನ್ನಡದವ್ರು ಕಮ್ಮಿ. ಈ ಜಾಗ ಏನಕ್ಕೆ ವಿಶೇಷತೆ ಅಂದರೆ, ಸಿಂಗಲ್ ಪ್ರತಿಮೆ ಇದು, ಅಂದರೆ ತುಂಬ ಪ್ರಪಂಚದಲ್ಲಿ ಅತಿ ಎತ್ತರವಾದ ಬುದ್ಧನ ಪ್ರತಿಮೆ 57 ಅಡಿ ಇದೆ, ಸಿಂಗಲ್ ಬಂಡೆಲ್ ಕೆತ್ತಿರೋದು. ಮತ್ತು ಫೇಮಸ್ ಬುದ್ಧನ ಸ್ಟ್ಯಾಚ್ಯು ಚಾಮುಂಡರಾಯ ಒಡೆಯರ್ ಆ ಕಾಲದಲ್ಲಿ ನಡೆಸಿದ್ದಿದ್ದ. ಬೆಂಗಳೂರಿಂದ 145 ಕಿಲೋಮೀಟ್ರು, ಮೈಸೂರಿಂದ 85 ಕಿಲೋಮೀಟ್ರು, ನೆಲಮಂಗ್ಲಿಂದ 112 ಕಿಲೋಮೀಟ್ರು ದೂರದಲ್ಲಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಕೋಟೆ ಕಟ್ಟಿರೋದು ಸೈಡಲ್ಲಿ ಕಾಣಿಸ್ತಿದೆ ಅಲ್ಲ. ಈ ಜಾಗಕ್ಕೆ ಪ್ರಾಹಿಬಿಷನ್ ಇದೆ, ಆ ಕಡೆಯಿಂದ ಇಲ್ಲಿ ಬರೋಂಗಿಲ್ಲ, ಬಂದ್ಬಿಟ್ಟಿದ್ದೀನಿ. ಆದರೂ ಯಾರೂ ಇಲ್ಲಲ್ಲ ಅರ್ಲಿ ಮಾರ್ನಿಂಗು. ಸೊ ನೋಡಿ ಸೂಪರಾಗಿದೆ, ಹೇಗಿದೆ ನೋಡಿರಿ, ಬಂಡೆ ಮೇಲೆ ಬಂಡೆನ ಕೊರೆದು ಬಂಡೆ ನಿಲ್ಲಿಸಿ ಈ ಥರ ಟೆಂಪಲ್ ಥರ ಎಲ್ಲ ರೆಡಿ ಮಾಡಿರೋದು, ರಿಯಲಿ ಗ್ರೇಟ್. ಇದು ಕಂಬ ಫುಲ್ಲು ನಿಲ್ಲಿಸಿದ್ದಾರೆ ನೋಡಿ. ಇದು ಚಂದ್ರಗಿರಿ ಬೆಟ್ಟ, ಆವಾಗಲೇ ಹತ್ತಿದ್ದು ವಿಂಧ್ಯಗಿರಿ ಬೆಟ್ಟ. ಈ ಚಂದ್ರಗಿರಿ ಜಾಸ್ತಿ ಜೈನ್ ಟೆಂಪಲ್ ಅಂತೆ, ತುಂಬ ಜನ ಇಲ್ಲಿ ಬರಲ್ಲ, ಇಲ್ಲಿನೂ ಚಪ್ಪಲಿ ಬಿಟ್ಟು ಒಳಗೆ ಹೋಗಬೇಕು ಅನಿಸುತ್ತೆ. ಓಕೆ, ವಿಂಧ್ಯಗಿರಿ ಬೆಟ್ಟ ಹತ್ತಿದೆ, ಚಂದ್ರಗಿರಿ ಬೆಟ್ಟ ಹತ್ತಾ ಇದ್ದೀನಿ. ಅದು ಮೇನ್ ದೇವಸ್ಥಾನ, ಅಲ್ಲಿ ಗೊಮ್ಮಟೇಶ್ವರನ ತಲೆ ಕಾಣಿಸ್ತಿದೆ ನೋಡಿ. ಇಲ್ಲಿ ಜಾಸ್ತಿ ಜೈನ್ ಬರೋದು, ಇಲ್ಲಿ ತುಂಬ ಜನ ಬರೋದೇ ಇಲ್ಲಂತೆ, ಅಲ್ಲಿ ಮರಾಠೀಸ್ ಜಾಸ್ತಿ, ಇಲ್ಲಿ ಜೈನ್ಸ್ಗಳು ಜಾಸ್ತಿ. ಸೊ ಟೋಟಲ್ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ಸ್ ಇಲ್ಲಿ ಬರ್ತಾರೆ. ಈ ಪೀಪಲ್ಸ್ಗೆ ಡಿಮ್ಯಾಂಡ್ ಇರೋದು ಜೈನ್ಸ್ ಆಫ್ಟು ಕೆ ಮರಾಠೀಸು, ಡಿಪೆಂಡ್ಸ್ ಯಾವುದಾದ್ರೆ ಎಲ್ಲರೂ ಒಂದೇ. ಕನ್ನಡದಲ್ಲಿ ನಿಮಗೆ ಗೊತ್ತು, ಎಲ್ಲರೂ ಮಿಕ್ಸ್ ಆಗ್ತಾರೆ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀವಿ ನೋಡಿ. ಜೈನ್ ಟೆಂಪಲ್ ಖಾಲಿ ಹೊಡಿತಿದೆ, ಫುಲ್ಲು ಗಿಡದ ಹೂವು ಮಸ್ತಾಗಿರುತ್ತೆ, ಹೂವು ಮಸ್ತಾಗಿದೆ. ನೋಡಿ ಇಲ್ಲಿ ನಾನ್ ಜೈನ್ಸ್, ಅಲ್ಲಿ ಆ ಬೆಟ್ಟ ಜಾಸ್ತಿ ಹತ್ತಾರೆ, ಇಲ್ಲಿ ಜೈನ್ಸು ತುಂಬ ಹತ್ತಾರೆ. ಇಲ್ಲಿ ಚಂದ್ರಗುಪ್ತ ಮೌರ್ಯ 2500 ವರ್ಷ ಹಿಂದೆ ಬಂದು ಇಲ್ಲಿ ಸಮಾಧಿಯಾಗಿದ್ದಂತೆ. ಮತ್ತು 576 ಇನ್ಸ್ಕ್ರಿಪ್ಷನ್ ಸಿಕ್ಕ ಹೈಯೆಸ್ಟ್ ಪ್ಲೇಸ್ ಇದು ನೋಡಿ. ಓಕೆ ಕಾಣಿಸ್ತಿದ್ದಲ್ಲ, ಇನ್ಸ್ಕ್ರಿಪ್ಷನ್ ಬರೆದಿರೋದು 256 ಇಲ್ಲಿ 57 ಏನೋ ಅನ್ನಲ್ಲ, ಅದೆಲ್ಲ ಇಲ್ಲೇ ಸಿಕ್ಕಿರೋದು. ಆಗಿನ ಕಾಲದ ಸ್ಟ್ಯಾಚ್ಯೂಗಳು
ಇಲ್ಲಿ ನೋಡಿ ದೇವರು. ಇಲ್ಲೇನಿದೆ ಗೊತ್ತಾ? ಶ್ರೀ ಸುಪ್ರಸ್ವಾಂಥ ಬಸದಿ. ಬಸದಿ ಹಿಸ್ಟ್ರಿನೆಲ್ಲ ಬಸದಿ ಬಸದಿ ಅಂತ ಗೊತ್ತಿತ್ತು. ಭಗವಾನ್ ಶ್ರೀ ಸುಪಾರ್ಶ್ವನಾಥ ತೀರ್ಥಾಂಕರು ಕಾಣಿಸ್ತಿದ್ದಿಲ್ಲ. ತುಂಬಾ ಇದೆ ಹಿಸ್ಟ್ರಿ. ಆದರೂ ನೀವು ಬರಬೇಕು ಕಣ್ರಿ, ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಹೋಗಿ. ಫ್ಯಾಮಿಲಿ ಸಮೇತ ಆರಾಮಾಗಿ ಬರ್ಬೋದು, ಯಾವುದೇ ತೊಂದರೆ ಇಲ್ಲದೆ. ಯಾಕೆ ಅಂದರೆ ಹತ್ತದು ಇಳಿಯೋದು ಏನು ರಿಸ್ಕ್ ಇಲ್ಲ, ಹತ್ತಕ್ಕೆ ಆಗಲ್ಲ ಅನ್ನೋರಿಗೆ ಫೆಸಿಲಿಟಿ ಇದೆ. ಬಟ್ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಶ್ರೀ ಚಂದ್ರಗುಪ್ತ ಬಸದಿ. ಒಂದಷ್ಟು ಪ್ರೊಟೆಕ್ಷನ್ ನೋಟಿಸ್ ಬೋರ್ಡ್ ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಇಲ್ಲಿ ಬರೆದಿದ್ದಾರೆ, ಬಂಡೆಗಳ ಮೇಲೆ ಸಹ ಬಿಟ್ಟಿಲ್ಲ, ಅದ್ರ ಮೇಲೂ ಬರೆದಿರೋದನ್ನು ಪ್ರೊಟೆಕ್ಷನ್ ಮಾಡಿ ಗಾಜ್ ಥರ ಎಲ್ಲ ಇಟ್ಟು ಆ ಹಿಸ್ಟ್ರಿನ ಉಳಿಸಿದ್ದಾರೆ. ಮತ್ತು ಇಲ್ಲೆಲ್ಲ ತುಂಬ ದೇವಸ್ಥಾನಗಳಿದೆ ನೋಡ್ತಾ ಇದ್ದೀರಲ್ಲ ನೋಡಿ. ಇಲ್ಲೊಂದು ದೇವಸ್ಥಾನ, ಅಲ್ಲೊಂದು ದೇವಸ್ಥಾನ, ಇವೆಲ್ಲ ಒಂದು ರೌಂಡ್ ಹಾಕ್ಕೊಂಬರ್ತೀನಿ, ಹಾಗೆ ನಿಮಗೂ ತೋರಿಸ್ತೀನಿ ನೋಡಿ. ಅಲ್ಲಿ ಒಂದು ಹಳೇ ಸ್ಟ್ಯಾಚ್ಯೂ ಶಿಲೆ ಕತ್ತೆತ್ತು ಬಿಟ್ಟಿದ್ದಾರೆ, ಆದರೂ ಸೂಪರಾಗಿ ಆಗಿನ ಕಾಲದಲ್ಲಿ ಡಿಸ್ಟ್ರಕ್ಷನ್ ಮಾಡಿ ಹೊರಟೋದ್ರೆ ಹೇಳಿ. ಆದರೂ ತುಂಬ ಲಾಸ್ ಮಾಡಿಬಿಟ್ರು ನಮ್ಮ ಇದಕ್ಕೂ, ಅದರಲ್ಲೂ ಇಷ್ಟೊಂದೆಲ್ಲ ಸರ್ವೈವ್ ಆಗತ್ತಲ್ಲ, ಅದು ಮೆಚ್ಚಬೇಕಾಗಿರೋದು ನೋಡಿ. ಇಲ್ಲೊಂದು ಈ ದೇವಸ್ಥಾನ ನೋಡ್ರಿ, ಹಿಂಗಿದೆ ಕಲೆ ಅಂದರೆ ಇದು. ಕಲೆಗೆ ಬೆಡ್ಲೆ ಕಟ್ಟಲು ಆಗುತ್ತಕ್ಕ ಅಂತ ಅಂತಾರಲ್ಲ ಹಂಗೆ. ಎಚ್ಚರಿಕೆಯಿಂದ ಚಲಿಸಿ ಬನ್ನಿ, ಮೇಲೆ ಕರ್ಕೊಂಡು ಹೋಗ್ತೀನಿ. ಹಿಂಗಿದೆ ನೋಡ್ರಿ, ಮೇಲೊಂದು ದೇವಸ್ಥಾನ ಇದೆ. ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ಲ, ಆಲ್ಮೋಸ್ಟ್ ಅವೆಲ್ಲ ಹಿಸ್ಟ್ರಿ ಬರೆದಿರೋದೆ ಅದ್ರ ಮೇಲೆ. ಅದು ಓದೋಕೆ ಬರೋರು ಮಾತ್ರ ಓದೋಕ್ಕಾಗಲ್ಲ, ನಮಗೂ ಓದೋಕ್ಕಾಗಲ್ಲ. ಬರೀ ದೇವಸ್ಥಾನಗಳು, ಇದೂ ಒಂದು ಟೆಂಪಲ್ಲು. ಹೊರಗಡೆ ಫುಲ್ಲು ಕರ್ಕೊಂಡು ಹೋಗ್ತಿಲ್ಲ. ಶಾಂತಿನಾಥ ತೀರ್ಥಾಂಕ. ಹಿಸ್ಟ್ರಿ ಹಿಸ್ಟ್ರಿ ಹಿಸ್ಟ್ರಿ. ಓಕೆ, ಎಲ್ಲ ಸೇಮ್, ಒಂದೇ ಆರ್ಕಿಟೆಕ್ಚರ್ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಏನೂ ಚೇಂಜ್ ಇಲ್ಲ, ಎಲ್ಲ ದೇವಸ್ಥಾನ ಇದೇ ಥರ. ಕಂಬಗಳು ಹಾಕಿದ್ದಾರೆ, ಅದ್ರ ಮೇಲೆ ಗೋಡೆ ಬರೀ ಬಂಡೆಗಳೇ. ಅದು ಹೆಂಗೆ ಜನರನ್ನು ಯೂಸ್ ಮಾಡ್ಕೊಂಡವರೋ ಗೊತ್ತಿಲ್ಲ, ಸರಿ ಕಟ್ಟಿಸಿದ್ದಾರೆ ನೋಡಿ. ಇಲ್ಲೆಲ್ಲ ಬರೀ ಅದೇ ಇರೋದು. ಇದು ಯಾವುದು? ಶ್ರೀ ತೇರಿನ ಬಸದಿ. ಎಲ್ಲ ಒಂದೇ ಥರ ಇದೆ ನೋಡ್ರಿ. ಇಲ್ಲಿ ಗೋಪುರ ನೋಡ್ರಿ, ಸೂಪರ್ ಆಗಿದೆ. ದೇವಿ ರವರ ಶಾಸನ, ಕ್ರಿಸ್ತ ಶತ 1123 ಗೊತ್ತಿರೋ ಈ ಶಾಸನಗಳು ನೋಡಿ ಇಷ್ಟಿದೆ. ಇಲ್ಲಿ ಕರ್ಕೊಂಬನ್ನಿ, ನಿಮ್ಮ ಮನೆಯಲ್ಲಿರೋ ಮಕ್ಕಳನ್ನ ಕರ್ಕೊಂಬಂದ್ರೆ ಹಿಸ್ಟ್ರಿ ಓದಿಸ್ದಂಗೆ ಆಲ್ಮೋಸ್ಟ್. ಇಲ್ಲಿ ನೀವು ಬನ್ನಿ, ಇಲ್ಲಿ ಬಸದಿ ತೋರಿಸ್ತೀನಿ. ಚಂದ್ರನಾಥ ತೀರ್ಥಾಂಕರು ಅಷ್ಟದ್ರವ್ಯ ಮನೋರಣ ವ್ಯಾಗ್ರಹರಾದಿಂದಲೇ ತದಿ. ಓಕೆ, ಇದು ಬರ್ತಿದ್ದಾರೆ ಭಗವಾನ್ ಚಂದ್ರಗುಪ್ತ ತೀರ್ಥಾಂಕರು ನೋಡಿ ಹೇಗಿದೆ. ಗುಡ್ ಆಗಿನ ಕಾಲದಲ್ಲಿ ಇಲ್ಲೆಲ್ಲ ಕೂತ್ಕೊಂಡು ಮೆಡಿಟೇಷನ್ ಮಾಡಬೇಕು ಅಂದರೆ ಏನು ಎನರ್ಜಿ ಹೇಳು ಅಪ್ಪ.
ಗುರುವೇ ಸೈಕು. ಆ ಸ್ತಂಭ ನೋಡ್ರಿ ಎಷ್ಟು ಸಖತ್ ಕಾಣಿಸ್ತಾ ಇದೆ, ಬಿಸಿಲು ಬೇರೆ ಹೊಡಿತಾ ಇದೆ. ಇನ್ಸ್ಕ್ರಿಪ್ಷನ್ ಅಂತಾರೆ ಅಂದರೆ ಈ ಥರ ಲೇಖನಗಳು ಬರೆದಿರೋದೆಲ್ಲ ಸಿಕ್ಕಿರುತ್ತೆ, ಹಿಸ್ಟ್ರಿನೇ ಸಿಕ್ಕಿರುತ್ತೆ ನೋಡ್ರಿ. ಕನ್ನಡದಲ್ಲಿ ಸ್ವಲ್ಪ ಕನ್ನಡದಲ್ಲಿ ಅರ್ಥ ಆಗುತ್ತೆ ನಮ್ಗೆ ಆರಾಮಾಗಿ. ಹಾಗಾಗಿ ಇಲ್ಲಿ ನೋಡಿ ಇನ್ನೂ ತೋರಿಸ್ತೀನಿ ನಿಮಗೆ. ನಮ್ಮ ಹಳೆ ಕನ್ನಡ ಅಂದರಲ್ಲ ತಾಯಿರ ಏನಂತ ಗೊತ್ತಾಗ್ತಿಲ್ಲ. ನೋಡಿ ಹೇಗಿದೆ ಹಿಸ್ಟ್ರಿ ಇನ್ಸ್ಕ್ರಿಪ್ಷನ್. ಸೂಪರ್. ಮೇನ್ ಭಗವಾನ್ ಆದಿನಾಥ ತೀರ್ಥಾಂಕರು. ನೋಡಿ ಸುತ್ತ ಒಂದೆರಡು ದೇವರು ಇದೆ, ಗೋಮೇಧ, ಯಕ್ಷ, ಯಕ್ಷಿ, ಕುಷ್ಮಾಂಡಿನಿ ದೇವಿ. ಬಂಡೆಗಳು ನೋಡ್ರಿ, ಇವು ಬಂಡೆಗಳಿಂದ ಮಾಡಿರೋದು ಕಲ್ಲುಗಳು, ಎಷ್ಟು ಸ್ಟ್ರಾಂಗ್ ಇದೆ. ಡಿಸ್ಟ್ರಾಯ್ ಆಗಿದೆ. ಇದು ಚಂದ್ರಗುಪ್ತ ಬಸದಿ ಕಾಣಿಸ್ತಿದೆ ಅಲ್ಲ, ಕತ್ತಲೆ ಬಸದಿ ಅಂತಲೂ ಕರೀತಾರೆ ಇದು. ಇಲ್ಲೆಲ್ಲ ತುಂಬ ದೇವಸ್ಥಾನಗಳಿದೆ. ಶ್ರೀ ಆದಿನಾಥ ಸ್ವಾಮಿ ಕತ್ತಲೆ ಬಸದಿ. ಫುಲ್ ಕತ್ತಲೆ ಇತ್ತೇನೋ ಮುಂಚೆ, ಈಗ ನೋಡಿ. ಬಸದಿ ಅಂದರೆ ಏನಾದರೂ ಅರ್ಥ ಸಮಾಧಿನ. ನೋಡ್ರಿ ಅದರದ್ದು ಆರ್ಕಿಟೆಕ್ಚರ್ ಶಿಲಾಕಲೆ ಹೇಗಿದೆ. ಇದ್ರ ಪಕ್ಕದಲ್ಲಿ ಚಿಕ್ಕದಾಗ ಒಂದು ಕಿರುದಾರಿ ಇದೆ, ಅಂದರೆ ಒಂದು ರೌಂಡ್ ಹೊಡಿಯೋಕ್ಕೆ. ನೋಡಿ ಹೇಗಿದೆ ನೋಡಿ. ಹೌ, ಇದು ಈಗಿನ ಕಾಲದಲ್ಲಿ ಕಟ್ಟಿರೋದು ಗೋಡೆ, ಮುಂಚೆ ಬರೀ ಕಂಬ ಇತ್ತು ಅನಿಸುತ್ತೆ. ನೋಡಿ ಎಷ್ಟು ಸೈಲೆಂಟ್ ಆಗಿರ್ಬೇಕು ಇಲ್ಲಿ, ನಿಶಬ್ದತೆ. ಆರ್ಕಿಟೆಕ್ಚರ್ ನೋಡಿ, ಬಂದಮೇಲೆ ನಮಗಿಲ್ಲಿ ನೋಡೋಕ್ಕೆ ಸಿಗುತ್ತೆ ಇಲ್ಲೊಂದು ದೇವಸ್ಥಾನ ಒಳಗಡೆ ಫುಲ್ಲು. ಇಲ್ಲಿ ನೋಡ್ರಿ ಎಷ್ಟು ಡೀಟೈಲಿಂಗ್ ಆಗಿದೆ ಡಯಾಗ್ರಾಮ್ಸು, ಅಂದರೆ ಚಿತ್ರಕಲೆ ಕೆತ್ತನೆಗಳು ನೋಡ್ತಾ ಇದ್ರೆ ಸೈಕಾಗಬೇಕಂಗಿದೆ. ತುಂಬ ಇದೆ ಇಲ್ಲಿ, ಅದೊಂದೇ ಅಂತ ಅಲ್ಲ, ತುಂಬ ಇದೆ ಇಲ್ಲಿ ನೋಡಿ. ಇಲ್ಲೂ ಇದೆ, ಇಲ್ಲಿ ದೇವ್ರದ್ದು ದರ್ಶನ ಮಾಡ್ಕೊಂಬಂದ್ಬಿಡೋಣ. ದೇವರೇ ಕಾಪಾಡಮ್ಮ, ಒಳ್ಳೇದು ಮೇಡಮ್ಮ. ಯಕ್ಷಿಣಿ ಶ್ರೀ ಪದ್ಮಾವತಿ ದೇವಿ, ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಾಂಕರು. ದೇವರೇ ಯಕ್ಷಶ್ರೀ ಕುಷ್ಮಾಂಡಿನಿ ದೇವಿ, ಎಲ್ಲರಿಗೂ ಒಳ್ಳೇದು ಮೇಡಪ್ಪ, ಕಾಪಾಡಪ್ಪ. ಅಲ್ಲಿಂದ ಈಗ ನೆಕ್ಸ್ಟ್ ಮೇನ್ ಟೆಂಪಲ್ಲು, ಅದು ಏನಂತಾರೆ ಸ್ತಂಭ, ಅದನ್ನು ನೋಡಿಕೊಂಡು ನಾವೀಗ ಹೋಗೋಣ ಆ ಮೇನ್ ದೇವಸ್ಥಾನಕ್ಕೆ. ಇಷ್ಟೆಲ್ಲ ಸುತ್ತ ತಿರುಗಿದ ದೇವಸ್ಥಾನಗಳು, ಅದ್ರ ಪಕ್ಕದ ದೇವಸ್ಥಾನ ಇದು, ಅದು ಎರಡು ಒಂದೇ ಅನಿಸುತ್ತೆ. ಇಲ್ಲೆಲ್ಲ ಇಷ್ಟೊಂದು ಹಿಸ್ಟ್ರಿ ಎಲ್ಲ ಬರೋದು, ಅದನ್ನು ಪ್ರೊಟೆಕ್ಷನ್ ಮಾಡಿ ಇಟ್ಟಿದ್ದಾರೆ. ತುಂಬ ಇದೆ ಇದೆಲ್ಲ, ತೋರಿಸ್ತೀನಿ ನೋಡಿ. ಇದೆಲ್ಲ ಕಾಣಿಸ್ತಿದೆಯಲ್ಲ ಬರೆದಿರೋದು ಆಗಿನ ಕಾಲದಲ್ಲಿ ನೋಡ್ರಿ. ದಿನಗಳು ಲೆಕ್ಕ ಹಾಕಿದ್ದಾರೆ, 1, 2, 3, 4 ಅಂತ ದಿನಗಳು ಲೆಕ್ಕ ಹಾಕಿದ್ದಾರೆ, ಬರೆದಿದ್ದಾರೆ. ಅದು ಹೆಂಗೆ ಬರೀತಿದ್ರು ಹೇಳಿ, ಬಂಡೆ ಮೇಲೆ ಹಾಕ್ಕೊಂಡು ಕೆತ್ತಾ ಇದ್ರು. ಹಾಂ, ಇದೆಲ್ಲ ಇಲ್ಲಿದು ಹಿಸ್ಟ್ರಿ. ಮಕ್ಳಿಗೆ ಕರ್ಕೊಂಬಂದರೆ ಅವ್ರದ್ದು ಫ್ಯೂಚರ್ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ನೋಡಿ. ಮತ್ತು ಇಲ್ಲಿ ನೋಡಿ ಇದ್ರೊಳಗಡೆನೂ ಅಷ್ಟೇ ಸೇಮ್, ಅದೊಂದು ಪಾದದ್ದು ಡಯಾಗ್ರಾಮ್ಸ್. ಅವ್ರೆ ಇದರೊಳಗೆಲ್ಲ ರಂಗೋಲಿ ಕಾಂಪಿಟೇಷನ್ ಆಗಿತ್ತೇನೋ ಅನಿಸುತ್ತೆ. ಹಂಗೆ ನೋಡ್ತಾ ಹೋದರೆ ಎಲ್ಲ ಬರೆದಿದ್ದಾರೆ ಏನೇನು. ಸೊ ಯು ಕ್ಯಾನ್ ಸಿ ಶ್ರೀ ರನ್ನಾಕವಿ ಮತ್ತು ಚಾಮುಂಡರಾಯ ಹಸ್ತಾಕ್ಷರಗಳು. ಒಬ್ಬೊಬ್ಬ ಫುಲ್ ಹಿಸ್ಟ್ರಿನೇ ಇದೆ ಇದು ನೋಡಿ, ಹೇಗಿದೆ ಅವ್ರದ್ದು ಹಸ್ತಾಕ್ಷರಗಳು. ನೈಸ್. ಸೊ ಟೋಟಲಿ ಇದು
ಹಿಸ್ಟ್ರಿನ ಅರ್ಥ ಮಾಡಿ ಫ್ರೆಂಡ್ಸ್ ಎಲ್ಲ ಬಂದ ನೋಡಿ. ಎರಡೂ ದೇವಸ್ಥಾನ ಕವರ್ ಮಾಡ್ಕೊಂಬಂದಾದಮೇಲೆ ಎಲ್ಲ ತೋರಿಸಿದ್ದೀನಿ ಆಲ್ಮೋಸ್ಟ್ ನಿಮಗೆ. ಚಂದ್ರಗಿರಿ ಇಂದ್ರಗಿರಿ ಎರಡೂ ಬೆಟ್ಟ ತೋರಿಸಿದ್ದೀನಿ. ಒಂದು ನಾನ್ ಜೈನ್ಸ್, ಒಂದು ಜೈನ್ಸ್ ಹೋಗ್ತಾರೆ ತುಂಬ ಜನ. ಯಾವುದೋ ಬಂಡೆ ಮೇಲೆ ಒಂದು ಚಿಕ್ಕ ದೇವಸ್ಥಾನ ಥರ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಿಬಿಡೋಣ. ಇದೆಲ್ಲ ನೋಡ್ರಿ, ಕೈಕಂಟು ಹೋಗ್ಲಕ್ಕೆ ಅನ್ಸುತ್ತೆ. ನೀರು ಬರುತ್ತೆ ಅಲ್ಲ ಗೊತ್ತಿಲ್ಲ, ಬರಲ್ಲ ನೀರು. ನಿಮಗೆ ಕರ್ಕೊಂಡು ಹೋಗ್ತಿರೋ ಜಾಗ ಬಂದು ಅಲ್ಲೊಂದು ದೇವಸ್ಥಾನ ಇದೆ. ಅಲ್ಲಿ ದೇವಸ್ಥಾನನ ಏನೋ ಗೊತ್ತಿಲ್ಲ, ಫಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆ ದೇವಸ್ಥಾನ ಎಲ್ಲ ನೋಡಿ ಆದಮೇಲೆ ಉಳಿದಿರೋದು ಇದೊಂದು ದೇವಸ್ಥಾನ ಔಟ್ಸೈಡ್ ಇದೆ ಆ ಜಾಗದಿಂದ ಬಿಟ್ಟು. ಇದು ಯಾವುದು ಅಂತ ಗೊತ್ತಿಲ್ಲ, ನೋಡಬೇಕು, ಬನ್ನಿ ತೋರಿಸ್ತೀನಿ. ಬಿಸಿಲು ನೆತ್ತಿಗೇರ್ತಾ ಇದೆ, ನಮ್ಮದು ಪಯಣ ಅಲ್ಲಿಗೆ ಸಾಗಿದೆ. ಪರವಾಗಿಲ್ಲ ಕಣ್ರಿ, ಅಲ್ಲಿನೂ ಹಿಸ್ಟ್ರಿ ಎಲ್ಲ ಬರೆದಿಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ನೋಡಿ, ಗಾಜ್ ಹಾಕಿ ಎಲ್ಲ ಪ್ರೊಟೆಕ್ಷನ್ ಮಾಡಿ ಏನು ಬರೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಕೇಳೋಕ್ಕೂ ಹೋಗಬೇಡಿ, ಬಟ್ ಬರೆದಿದ್ದಾರೆ. ಇಷ್ಟೆಲ್ಲ ಗಾಜಿಟ್ಟು ಪ್ರೊಟೆಕ್ಷನ್ ಮಾಡಿದ್ದಾರಲ್ಲ, ಗ್ರೇಟ್. ಯಾವುದು ಗೊತ್ತಾ, ಸಪ್ರೇಟಾಗಿರೋದು ಮುನಿ ಭದ್ರ ಬಾಹುಬಲಿ ಗುಹೆ. ಓ, ಸೈಲೆಂಟಾಗಿದೆ ಒಂದೇ ಒಂದು. ಹಾಂ, ಇಲ್ಲಿ ಪಾದದ ಪ್ರಿಂಟ್ ಇದೆ. ಬಂಡೆ ಬಂಡೆ ಮೇಲೆ ಏನಾರ ಬರೆದಿದ್ದಾರ? ಇಲ್ಲ, ಚಿಕ್ಕ ಬಂಡೆ ಇದೆ. ಹಾಂ, ನಡಿ ಕಾಣಿಸ್ತಿದ್ಯಲ್ಲ ಬಂಡೆ, ಕಂಡು ಹೋಗ್ಬೇಕು. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಬಂಡೆ ಮೇಲೆ ಬರೆದಿಟ್ಟಿದ್ದಾರೆ ಕಣ್ರಿ ಅವ್ರ. ಹೌದು, ಪಾಠ ಶಾಲೆ ಇದ್ದಂಗೆ ಅನಿಸುತ್ತೆ ಇದೊಂದು ಸ್ವಲ್ಪ ಜಾಗ, ಯಾಕೆ ಅಂದರೆ ಹಾಗೆ. ಆಮೇಲೆ ಇಲ್ಲಿ ತುಂಬ ಇದೆ, ಇವ್ರದ್ದೇ ಆದ ಒಂದಷ್ಟು ಇನ್ಸ್ಟಿಟ್ಯೂಟ್ಸು, ಇಲ್ಲೆಲ್ಲ ಬಿಲ್ಡಿಂಗ್ಗಳು ಕಾಣಿಸ್ತಿದೆ ಅಲ್ಲ, ಇದು ಅವ್ರ ಇನ್ಸ್ಟಿಟ್ಯೂಷನ್ ಸೆಂಟರ್ಸು, ಗೌರ್ಮೆಂಟ್ ಹಾಸ್ಪಿಟಲ್ಸು ಎಲ್ಲ ಇದೆ. ಎಷ್ಟೊಂದು ಫ್ರೀ ಟ್ರೀಟ್ಮೆಂಟ್ ಕೂಡ ಕೊಡ್ತಾರಂತಿಲ್ಲಿ. ಬಂದು ನೋಡಿ, ವಿಸಿಟ್ ಮಾಡಿ, ತಿಳ್ಕೊಳ್ಳಿ. ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ, ಡೀಟೇಲ್ಸ್ ಸಿಗುತ್ತೆ. ಸೊ ನನ್ನ ಈ ಶ್ರಾವಣ ಬೆಳಗೊಳ ಜರ್ನಿ ನಿಮಗಿಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಫ್ರೆಂಡ್ಸ್ಗೂ ರೆಫರ್ ಮಾಡಿ. ಆಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ, ಫಾರ್ ಆಲ್ಸ್ ನೋಟಿಫಿಕೇಷನ್ಗೋಸ್ಕರ.